दलितों पर के विचारधाराओं को खंडन कर और अनेक मांगों को पूरा करने के लिए क्रम लेके हैं के विजयपुर नगर में कर्नाटक दलित संघर्ष समिति के तरफ से प्रतिभटना की गई और इसी संदर्भ में केंद्र और राज्य सरकारों के खिलाफ प्रतिभटनाकारों ने नारे लगाए, दलितों के मांगों को पूरा करने के लिए सरकार पर दबाव डाला। ये ना मान्य जिलाधिकारी मुखातर गौरवान्वित राज्यपाल मनवियन सल्ता ऐनपा अंदर यह पटे पिष्करण विचार ऐन रोहित चक्रतीर्थ अवंत नालायक शिक्षण तज्ञर तंद पटे पिष्करण समिति अध्यक्ष सरकार नाचिके संगति कूडले मुंबई सरकार बी सी नागेशन शिक्षण सचिव बी सी नागेश्वर वन पड़ी इलपा ना बीदी गिड़ उग्र होराटो एचरक घटने को नावली ಏನಪ್ಪ ಅಂತಂದ್ರೆ ಇವರು ಜನವಿರೋಧಿ ಕೆಲಸಗಳನ್ನು ಮಾಡ್ಕೋತ ಬಂದಾರ ಇವರು. ಇವು ಜನಪರವಾದ ಕೆಲಸಗಳು ಯಾವೂ ಇಲ್ಲ, ಸುಳ್ಳು ಸರ್ಕಾರ, ಬರೀ ಸುಳ್ಳು ಹೇಳ್ಕೋತ ಬಂದೈತಿ. ನಾವು ಅಷ್ಟು ಕೋಟಿ ಖರ್ಚು ಮಾಡಿ ಇಟ್ಟು ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಇವರು ಬಾಯಿ ಮಾತಲೇ ಮಾತ್ರ ಹೇಳ್ತಾ ಇದ್ದಾರೆ, ಯಾವುದೇ ಇವು ಇನ್ನೂವರೆಗೆ ಜಾರಿಗೆ ಬಂದಿಲ್ಲ. ಪ್ರಧಾನಮಂತ್ರಿ ಮೋದಿಯವರು ಫಸ್ಟಿಗೆ ಬರೋತ್ನ ಹೇಳಿದ್ರು ಅವರು, ನಾವು ಕಪ್ಪು ಹಣನ ವಿದೇಶದಲ್ಲಿ ಇರೋದು ಕಪ್ಪು ಹಣನ ತಂದು ಇಲ್ಲೆಲ್ಲ ತಂದು ಹಾಕ್ತೀವಿ ಅಂತ ಹೇಳಿದರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ಹೊಳೆ ಹೋಗಿ ಏನು ವಿದ್ಯಾವಂತರು ನಮ್ಗೆ ಕೇಳಿದಾಗ ಏನತ್ತಂದ್ರೆ ಅವ್ರು ಹೊಳೆ ಏ ಇಲ್ಲ ನೀವು ಪಕೋಡ ಮಾಡ್ಕೋತ ಹೋಗ್ರಿ ಅಂದರೆ ಇವ್ರದ್ದೇನು ಜನರಿಗೆ ಮೆಚ್ಚುವಂಥ ಮಾತುಗಳಿಂದ ಮೆಚ್ಚಾಗ್ತಾರೆ ಹೊರತು ಯಾವುದೇ ರೀತಿ ಇವರು ಕೆಲಸಗಳು ಆಗಿಲ್ಲ, ಇಲ್ಲಿವರೆಗೆ ಆಗಿಲ್ಲ, ಮುಂದೂ ಆಗೋದಿಲ್ಲ. ಅದಕ್ಕೆ ಮುಂಬರುವ ದಿನಮಾನಗಳಲ್ಲಿ ಇವ್ರಿಗೆ ಎಲ್ಲ ಏನು ಕರ್ನಾಟಕದ ಜನತೆ ದೇಶದ ಜನತೆ ಇವ್ರಿಗೆ ಸೂಕ್ತವಾಗಿ ಬುದ್ಧಿ ಕಲಿಸ್ತಾನೋ ಒಂದು ಎಚ್ಚರಿಕೆ ಗಂಟೆಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಕೂಡಲೇ ಬಿ ಸಿ ನಾಗೇಶ್ವರ ರಾಜೀನಾಮೆಯನ್ನು ಪಡೀಲಿಬೇಕು ಸರ್ಕಾರ, ಪಡೀಲಿಕ್ಕಂದ್ರೆ ಬೀದಿಗಳ್ದು ಉದು ಉಗ್ರ ಓಟ ಮಾಡ್ತೀವಿ ಅನ್ನೋದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಸಂಜೀವ್ ಕಂಬಾಗಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಪ್ರಧಾನ ಸಂಚಾಲಕರು ವಿಜಯಪುರ. ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ತುಂಬ ಏನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾನ್ಯ ಮಾವಳಿ ಶಂಕರ್ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂದು ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ವಿಜಯಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಳ ಕಚೇರಿ ಅವರಿಗೆ ಪ್ರತಿಭಟನೆ ಮಾಡ್ತಾ ಇಲ್ಲಿ ಬಂದು ಧರಣಿ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಏನು ಇದು ಭ್ರಷ್ಟ ಬಿ ಜೆ ಪಿ ಸರ್ಕಾರ ಏನು ಈ ದುಗುಣ ರೀತಿ ಇದು ಮಾಡ್ತಾ ಇದೆ ಅಂದ್ರೆ ಈ ಏನು ಸಣ್ಣ ಸಣ್ಣ ಮಕ್ಕಳಲ್ಲಿ ಈ ಬಿ ಜೆ ಪಿ ಆರ್ ಎಸ್ ಎಸ್ನ ಏನು ಅಜೆಂಡಾಗಳನ್ನು ಹಿಂದುತ್ವದ ಅಜೆಂಡಾಗಳನ್ನು ಸಣ್ಣ ಮಕ್ಕಳಲ್ಲಿ ತುಂಬ್ತಾ ಇದೆ. ಯಾಕಂದ್ರೆ ಈ ಒಬ್ಬ ಟ್ರೋಲ್ ಮಾಡುವಂಥ ಚಕ್ರತೀರ್ಥನ ನೋ ಪಠ್ಯ ಪರಿಷ್ಕರಣದ ಅಧ್ಯಕ್ಷನ ಮಾಡಿ ಈ ಜಿಲ್ಲೆ ಈ ರಾಜ್ಯದಲ್ಲಿ ಏನು ಇವರು ತೋರಿಸ್ಲಾಕ್ ಹೊಂಟಾರಂದ್ರೆ ಬಿ ಜೆ ಪಿ ಅವರು ನಾವು ಆರ್ ಎಸ್ ಎಸ್ ಅಜೆಂಡಾನೇ ಮುಂದಿಟ್ಕೋಬೇಕಂತೇಳ ಅದನ್ನು ವಿರೋಧಿಸಿ, ಅದೇ ರೀತಿ ಏನು ದಲಿತರಿಗೆ ಭೂಮಿ ಹಂಚಿಕೆ ಆಗಿರ್ಬೋದು ಹಾಗೂ ದಲಿತರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋದಾಗಿರ್ಬೋದು, ಪೌರ ಕಾರ್ಮಿಕರಿಗೆ ಖಾಯಮತಿ ಮಾಡುವಲ್ಲಿ ಏನು ವಿಳಂಬ ಮಾಡ್ತಾ ಇದೆ ಈ ಬಿ ಜೆ ಪಿ ಸರ್ಕಾರ, ಇದಕ್ಕೆ ವಿರೋಧಿಸಿ ನಾವು ಇಂದು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೆವು. ಮಾನ್ಯ ಬಿಜಾಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೆವು. ಶಂಕರ್ ಚಲವಾದಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಂಘಟನಾ ಸಂಚಾಲಕರು ವಿಜಯಪುರ.